ನಾನು ಪಕ್ಷ ಬಿಡುವ ಪ್ರಶ್ನೆಯೇ ಇಲ್ಲ, ಬಿಜೆಪಿಯವರು ನನ್ನನ್ನು ಸಂಪರ್ಕ ಮಾಡಿಲ್ಲ ಅಂತ ಮಾಜಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಎಂ ಬಿ ಪಾಟೀಲ್, ನಾನು ಯಾವುದೇ ಹುದ್ದೆಯನ್ನು ಹೈಕಮಾಂಡ್ ಬಳಿ ಕೇಳಿಲ್ಲ, ನನ್ನ ಭಾವನೆಗಳನ್ನು ರಾಹುಲ್ ಗಾಂಧಿ ಅವರ ಬಳಿ ಹೇಳಿ ಬಂದಿದ್ದೀನಿ ಅಷ್ಟೇ, ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೇಳಿದ್ದೀನಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ನಾನು ಹೇಳ್ಬಿಟ್ಟಿದ್ದೀನಿ ದೆಲ್ಲಿಯಲ್ಲೇ, ನಿಮ್ಮೆಲ್ಲ ನಿಮ್ಮ ಮೀಡಿಯಾಕ್ಕೆ ಹೇಳಿದ್ದೀನಲ್ಲ, ನನಗೆ ಸೋನಿಯಾ ಗಾಂಧಿಯವರ ಆಪ್ತ ಕಾರ್ಯದರ್ಶಿ ಅಹಮದ್ ಪಟೇಲ್ರು ಮೊನ್ನೆ ಫೋನ್ ಮಾಡಿದರು. ಫೋನ್ ಮಾಡಿ ದೆಲ್ಲಿಗೆ ಬಂದು ಕಾಂಗ್ರೆಸ್ ಪ್ರೆಸಿಡೆಂಟ್ ಭೇಟಿ ಆಗಬೇಕು ಅಂತ ಹೇಳಿ, ಅವರ ಒಂದು ಆಹ್ವಾನದ ಮೇರೆಗೆ, ಅಹಮದ್ ಪಟೇಲ್ರ ಒಂದು ಆಹ್ವಾನದ ಮೇರೆಗೆ ನಾನು ಹೋಗಿ ಭೇಟಿಯಾಗಿ ಅಹಮದ್ ಪಟೇಲ್ ಜೊತೆ ಮೊದಲು ಚರ್ಚೆ ಮಾಡಿ ತದನಂತರ ರಾಹುಲ್ ಗಾಂಧಿಯವ್ರಿಗೆ ಭೇಟಿಯಾಗಿದ್ದೀನಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನಲ್ಲಿ ಹೋಗಿರುವಂಥದ್ದು ಕರೆ ಮೇರೆಗೆ, ಅಲ್ಲಿ ಹೋಗಿ ನಾನು ರಾಹುಲ್ ಗಾಂಧಿಯವ್ರ ಜೊತೆ ಒಂದು ಗಂಟೆ ಕಾಲ, ಇನ್ನೂ ಜಾಸ್ತಿ ಸಮಯ ಸಿಕ್ಕಿದ್ರೆ ಸಹ ಅವರೇನು ಅದಕ್ಕೆ ಬೆದ್ದಿನ ಮಾತುಕತೆ ಮುಗಿತು ಬಂದಿದ್ದೀನಿ. ರಾಹುಲ್ ಗಾಂಧಿಯವರಿಗೆ ವೈಯಕ್ತಿಕವಾಗಿ ನನ್ನ ಏನು ಅನ್ಯಾಯ ಆಗಿದೆ, ನಾನೇನು ಕೆಲಸ ಪಕ್ಷಕ್ಕೆ ಮಾಡಿದ್ದೀನಿ, ನೀರಾವರಿ ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದೀನಿ.